हेलो फ्रेंड्स, मान्यस्कर व्लॉग चैनल के निम्मेल्लरिगू स्वागत सुस्वागत। नाविवग मत्ते पैकिंग स्टार्ट माडिदीवि। ऊरिगे होगोदक्के ऊरिगे होगो टाइम कूड हत्र बंदित्तु, हागे कोरोना वैरस कूड एल्ल कडे स्प्रेड आगतिरोद्रिंद स्वल्प वेगवागि होरडता इद्दीवि। नेक्स्ट मंत नन्न नादिनि मद्वे कूड इरोद्रिंद ನಾವು ಈ ಸಲ ಸ್ವಲ್ಪ ಪ್ಯಾಕಿಂಗ್ ಜಾಸ್ತಿನೇ ಇದೆ. ಎಲ್ಲ ಎಕ್ಸಸರೀಸ್ ಮತ್ತು ಬಟ್ಟೆಗಳು ಎಲ್ಲವನ್ನು ಕೂಡ ನಾನು ಇಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳದು ನಂದು ಎಲ್ಲವನ್ನು ಕೂಡ ಒಂದು 2 ತಿಂಗಳಿಗಾಗುವಷ್ಟು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಮದುವೆ ಕೂಡ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಬಟ್ಟೆ ಸಾಮಾನುಗಳೆಲ್ಲ ಜಾಸ್ತಿ ಇರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮುಗಿದಿದೆ. 2-3 ಬ್ಯಾಗ್ ಅಂತೂ ಆಯಿತು. ಮಾಮೂಲಿಯಾಗಿ ನಾವು 2 ಬ್ಯಾಗ್ ತೊಗೊಂಡು ಹೋಗಿ ಹೋಗ್ತೀವಿ, ಜೊತೆಗೆ ಈ ಸರ್ತಿ ಇನ್ನೊಂದು 2 ಬ್ಯಾಗ್ ಎಕ್ಸ್ಟ್ರಾ ಆಯಿತು. ಹಾಗೆ ಇಲ್ಲಿ ಬೆಂಗಳೂರಲ್ಲಿ ವಾಟರ್ ಮೆಲನ್ ತುಂಬ ಚೆನ್ನಾಗಿ ಸಿಗತ್ತೆ, ಊರಲ್ಲೂ ಸಿಗತ್ತೆ, ಬಟ್ ನಾವು ಇಲ್ಲಿಂದನೇ ತೆಗೆದುಕೊಂಡು ಹೋದ್ವಿ. ಹೇಗಿದ್ರೂ ಹೋಗೋರಿದ್ದೀವಿ. ಹಾಗಾಗಿ ಇದೊಂದು 10.5-11 kg ಇತ್ತು, ತುಂಬ ಚೆನ್ನಾಗಿತ್ತು. ಇವಾಗ ನಾವು ಪ್ರಯಾಣವನ್ನು ಬೆಳೆಸಿದ್ದೀವಿ. ನಾವು ಈ ಸಲ ಶಿವಮೊಗ್ಗ ರೂಟಲ್ಲಿ ಹೋಗ್ತಾ ಇದ್ದೀವಿ. ನಾನಿನ್ನೂ ಈ ರೂಟಲ್ಲಿ ಹೋಗಿರಲಿಲ್ಲ. ತುಮಕೂರು, ತಿಪಟೂರು ಈ ರೀತಿ ಶಿವಮೊಗ್ಗ, ಸಾಗರ, ಸಿದ್ದಾಪುರ, ಶಿರಸಿ, ಯಲ್ಲಾಪುರ ಈ ರೀತಿ ಹೀಗೆ ಹೋಗ್ತಾ ಇದ್ದೀವಿ. ಹೈವೇಯಿಂದ ಹೋಗ್ತಾ ಇಲ್ಲ. ಈ ಕಡೆಯಿಂದ ಹೋಗೋದು ಒಂದು ಸ್ವಲ್ಪ ಚೆನ್ನಾಗೇ ಇತ್ತು ಪ್ರಯಾಣ, ನಾನಿನ್ನೂ ಹೋಗಿರಲಿಲ್ಲ. ಹಾಗಾಗಿ ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಈ ಸಲ.
ದಾರಿ ಮಧ್ಯನೇ ದ್ರಾಕ್ಷಿ ತೋಟ ಕೂಡ ಸಿಕ್ತು. ಅಲ್ಲೇ ಕಪ್ಪು ದ್ರಾಕ್ಷಿನೂ ಇತ್ತು, ಹಾಗೆ ಗ್ರೀನ್ ಕಲರಲ್ಲಿ ಏನು ಸಿಗತ್ತೆ ಅದು ಕೂಡ ಇತ್ತು. ನಾವು ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಫ್ರೆಶ್ ಆಗಿ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ದ್ರಾಕ್ಷಿ, ಪಕ್ಕದಲ್ಲೇ ದ್ರಾಕ್ಷಿ ತೋಟ ಇರೋದನ್ನು ಕೂಡ ಅವರು ತೋರಿಸಿದ್ರು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ಸ್ವೀಟ್ ಆಗಿತ್ತು. ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಹಾಗೆ ನಾವು ಊಟನ ಹೋಟೆಲ್ಗೆ ಹೋಗೋದು ಬೇಡ ಅಂದ್ಕೊಂಡು ಮನೆಯಿಂದನೇ ತೆಗೆದುಕೊಂಡು ಹೋಗಿದ್ವಿ. ಅದನ್ನು ಕೂಡ ಅಲ್ಲೇ ಒಂದು ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಊಟ ಕೂಡ ಮಾಡಿಕೊಂಡು ನಮ್ಮ ಪ್ರಯಾಣವನ್ನು ಇವಾಗ ಮುಂದುವರಿಸ್ತಾ ಇದ್ದೀವಿ. ಇವಾಗ ನಾವು ಶಿವಮೊಗ್ಗನ ರೀಚ್ ಆಗಿದ್ದೀವಿ. ನಾವು ಇಲ್ಲಿ ಬರೋ ಅಷ್ಟರಲ್ಲೇ ಸುಮಾರು ಸಂಜೆ ಆಗಿತ್ತು, ಹಾಗಾಗಿ ಅಲ್ಲೇ ಫ್ರೆಶ್ ಆಗಿ ಕಬ್ಬಿನ ಹಾಲನ್ನು ಕೂಡ ಮಾಡಿಕೊಡ್ತಾ ಇದ್ರು. ಅದನ್ನು ಕೂಡ ನಾವಿಲ್ಲಿ ತೆಗೆದುಕೊಂಡ್ವಿ. ಮತ್ತು ಬೇರೆ ಎಲ್ಲೂ ಕೂಡ ನಾವು ಹೋಟೆಲಿಗಾಗಲಿ ಎಲ್ಲೂ ಹೋಗಿರಲಿಲ್ಲ, ಹಾಗಾಗಿ ಇಲ್ಲಿ ಕಬ್ಬಿನ ಹಾಲು ಕುಡಿಯೋಣ ಅಂದ್ಕೊಂಡು ಕಬ್ಬಿನ ಹಾಲು ಕುಡಿದು ನಮ್ಮ ಪ್ರಯಾಣವನ್ನು ಮುಂದುವರಿಸಿ ರಾತ್ರಿ ನಾವು ನಮ್ಮ ಮನೆಯನ್ನು ರೀಚ್ ಆದ್ವಿ. ಅದಾಗಿ ಒಂದು 2 ಡೇಸ್ ಆದಮೇಲೆ ನಾನು ಈ ವ್ಲಾಗನ್ನು ಕಂಟಿನ್ಯೂ ಮಾಡಿದೆ. ನಾವಿವಾಗ ನಮ್ಮ ಮನೆಯವರ ಮಾವಂದಿರ ಮನೆಗೆ ಹೋಗ್ತಾ ಇದ್ದೀವಿ, ದಬ್ಬೆ ಸಾಲ್ಗೆ. ಆಲ್ರೆಡಿ ನಾನು ಒಂದು ವ್ಲಾಗನ್ನು ಮಾಡಿದ್ದೆ, ದಬ್ಬೆ ಸಾಲ್ ಮಾವಂದಿರ ಮನೆಗೆ ಪ್ರಯಾಣ ಅಂತ. ಆ ವಿಡಿಯೋ ಬೇಕಿದ್ದರೂ ನೀವು ಚೆಕ್ ಮಾಡಿ ನೋಡ್ಬೋದು, ಇಂಟ್ರೆಸ್ಟ್ ಇದ್ದರೆ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇವಾಗ ನಾವು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಒಂದೇ ಮಾವನ ಮನೆಗೆ ವಿಸಿಟ್ ಮಾಡಿದ್ದೀವಿ, ಮತ್ತೊಂದು ಮಾವನ ಮನೆಗೆ ಸುಮ್ಮನೆ ವಿಸಿಟ್ ಮಾಡಿ ಬಂದಿರೋದು. ಒಂದು ಮಾವನ ಮನೆಯಲ್ಲಿ ಪ್ರೋಗ್ರಾಮ್ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಇವಾಗ ಅಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಆದಮೇಲೆ ನಾವಿವಾಗ ಇನ್ನೊಂದು ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ತೋಟದ ಮಧ್ಯದಲ್ಲಿ ನಡೆದುಕೊಂಡು ಹೋಗಬೇಕು, ಹಾಗೆ ಮಧ್ಯದಲ್ಲಿ ಹಳ್ಳ ಕೂಡ ಸಿಗತ್ತೆ. ಈ ವರ್ಷದ ಪ್ರವಾಹಕ್ಕೆ ಹಳ್ಳದ ಸಂಕ ಅಂತ ಏನು ಹೇಳ್ತೀವಿ ಅದು ಕೂಡ ತೇಲ್ಕೊಂಡು ಹೋಗಿದೆ. ಕೆಳಗಡೆನೇ ಇನ್ನೊಂದು ತಾತ್ಕಾಲಿಕವಾಗಿ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಹಳೆ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ತೋರಿಸಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇವಾಗ ನಾವೀಗ ಈ ಹಳ್ಳದಲ್ಲಿ ಸ್ವಲ್ಪ ಹೊತ್ತು ಆಟಾಡಿಬಿಟ್ಟು ಮತ್ತೊಂದು ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ಕಟ್ಟಿದ್ದಾರೆ, ಬೇಕಿದ್ರೆ ನೀವು ಅದ್ರ ಮೂಲಕ ಕೂಡ ಹೋಗ್ಬೋದು. ಅದು ಕೂಡ ಸ್ವಲ್ಪ ಅಷ್ಟೊಂದು ವ್ಯವಸ್ಥಿತವಾಗಿಲ್ಲ, ಎಂಡಲ್ಲಿ ಇಲ್ಲಿ ಬೇಕಿದ್ರೆ ಸ್ಟಾರ್ಟ್ ಆಗಬೇಕಿದ್ರೆ ಎಲ್ಲ ಅಷ್ಟೊಂದು ವ್ಯವಸ್ಥಿತವಾಗಿಲ್ಲ. ನೀವು ಇದರಿಂದ ಕೂಡ ಹೋಗ್ಬೋದು, ಇಲ್ಲ ಅಂತಂದರೆ ಸಂಕದ ಮೂಲಕ ಕೂಡ ಹೋಗ್ಬೋದು. ನಾನಿಲ್ಲಿ ನಿಮಗೆ ಎರಡನ್ನು ತೋರಿಸಿದ್ದೀನಿ. ನನ್ನ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ.
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಅಥವಾ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.